ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಇವತ್ತಿನ ಪ್ರಮುಖ ಸುದ್ದಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ಅವರನ್ನು ಮತ್ತೆ ಕಾಂಗ್ರೆಸ್ನಲ್ಲೇ ಮುಂದುವರಿಯುವಂತೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡದೆ ವಂಚನೆ ಆಗಿದ್ದರಿಂದ ಬೇಸತ್ತು ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ಅತೀಕ್ ಅಹಮದ್ ರವರು ರಾಜೀನಾಮೆ ನೀಡಿದ್ದರು ಇದರಿಂದ ತೀವ್ರ ಅಸಮಾಧಾನಗೊಂಡಿದ್ದ ಅತೀಕ್ ಅಹಮದ್ ರವರಿಗೆ ಕಾಂಗ್ರೆಸ್ ಮುಖಂಡರು ಸಮಾಧಾನ ಹೇಳಲು ಯಾರು ಸಹ ಬರದಿದ್ದ ಕಾರಣ ಜೆಡಿಎಸ್ ಪಕ್ಷದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ದರು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ರೊಂದಿಗೆ ಗುರುವಾರ ಬೆಳಗ್ಗೆ ದಿಢೀರನೆ ಅತೀಕ್ ಅಹಮದ್ ನಿವಾಸಕ್ಕೆ ತೆರಳಿ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸು ಬರುವಂತೆ ಚರ್ಚಿಸುವ ಮೂಲಕ ಮನವೊಲಿಸಿದರು ಇದಕ್ಕೆ ಒಪ್ಪಿಗೆ ನೀಡಿದ ಅತೀಕ್ ಅಹಮದ್ ರವರು ತುಮಕೂರು ನಗರ ಅಭ್ಯರ್ಥಿ ಪರ ಪ್ರಚಾರ ನಡೆಸುವ ಮೂಲಕ ಅವರನ್ನು ಗೆಲ್ಲಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾಗಿ ತಿಳಿಸಿದರು ಇವತ್ತು ಬೆಳಗ್ಗೆ ಪರಮೇಶ್ ಸಾಹೇಬರು ನನ್ನ ಮನೆಗೆ ಬಂದು ಇವತ್ತು ನೀನು ರಾಜೀನಾಮೆ ಏನು ಕೊಟ್ಟಿದ್ದೆ ಅದನ್ನು ನಾವು ಸ್ವೀಕಾರ ಮಾಡಿಲ್ಲ ಇನ್ನು ಅಧಿಕೃತವಾಗಿ ನೀನು ಯಾವ ಪಕ್ಷಕ್ಕೆ ಸೇರಿಲ್ಲ ಗಣಪ್ಪ ನೀನು ವಾಪಸ್ ಬಂದು ನಿನ್ನ ಜವಾಬ್ದಾರಿ ನೀನು ನಿಭಾಯಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನನ್ನ ಗುರುಗಳು ನನ್ನ ತಂದೆ ಸಮ ಇದ್ದವರು ಅವ್ರು ನನ್ನ ಮನೆಗೆ ಬಂದು ಕೇಳ್ಕೊಂಡಾಗ ನಾನು ಅವ್ರನ್ನ ವಾಪಸ್ ಕಳಿಸೋದು ಅಷ್ಟು ಧೈರ್ಯ ಅಷ್ಟು ಶಕ್ತಿ ನನಗಿಲ್ಲ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು ಅವ್ರು ಹೇಳಿದ ಮಾತನ್ನು ಕೇಳಿಕೊಂಡು ನಾನು ಮತ್ತೆ ನಾನು ವಾಪಸ್ ಪಕ್ಷಕ್ಕೆ ಬಂದಿದ್ದೀನಿ ನನಗೆ ಯಾವಾಗ ಬೇಜಾರಾಗಿದ್ದು ನಿಜ ನನಗೆ ಅವಾಗ ಯಾರು ನನಗೆ ಸಮಾಧಾನಕ್ಕೂ ಸಹ ನನಗೇನೋ ಮಾತಾಡಿರಲಿಲ್ಲ ಅದು ನಿಜ ಗೋವಿಂದ ರಾಜ್ ಅವರು ಅವಾಗ ನನ್ನ ಮನೆಗೆ ಬಂದರು ಬಂದು ನನಗೆ ನಾನು ಇನ್ನು ಹಳೆಯ ಸ್ನೇಹಿತರಪ್ಪ ಬಾ ನನ್ನ ಜೊತೆ ಹೋಗೋಣ ಅಂತ ಹೇಳಿ ಅವ್ರು ಕರೆದಿದ್ದು ನಿಜ ದೇವೇಗೌಡರ ಹತ್ರ ನಾನು ಹೋದಾಗ ನಮ್ಮ ತಾತವರಿಗೆ 1978ರಲ್ಲಿ ತುಮಕೂರು ನಗರಕ್ಕೆ ಎಂಥ ಪಕ್ಷದಿಂದ ಅವರು ಬಿಫಾರ್ಮ್ ಕೊಟ್ಟು ಎಮ್ ಎಲ್ ಎದು ಬಿಫಾರ್ಮ್ ಕೊಟ್ಟಿದ್ರು ತುಮಕೂರು ನಗರದಿಂದ ಮತ್ತು ಮೊದಲನೇ ಜಿಲ್ಲಾ ಅಧ್ಯಕ್ಷರಾಗಿ ಜೆ ಡಿ ಎಸ್ ಪಕ್ಷದಲ್ಲಿ ನಮ್ಮ ತಾತವರಿದ್ದರು ನಾನು ಅಧಿಕ ಅವರ ಗೌರವ ಇಟ್ಕೊಂಡು ನಾನು ಅವ್ರ ಹತ್ರ ಹೋಗಿದ್ದು ನಿಜಾನೆ ಬಟ್ ನಾನಿನ್ನೂ ಅಧಿಕೃತವಾಗಿನೂ ಸೇರ್ಪಡೆ ಆಗಿರಲಿಲ್ಲ ಗೋವಿಂದ ರಾಜ್ ಅವರು ಒಳ್ಳೆಯ ವ್ಯಕ್ತಿರು ಅವ್ರ ಬಗ್ಗೆ ನಾನು ಏನು ಜಾಸ್ತಿ ಇದು ಮಾಡೋದು ನನಗೆ ಇಷ್ಟ ಇಲ್ಲ ನನಗೆ ನನಗೆ ಅವರು ನಮ್ಮ ಅವರು ನನ್ನದು ಅವ್ರ ಸ್ನೇಹ ಭಾಳ ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ ಇಲ್ಲ ಅಂತೇಳ ಆದರೆ ಪಕ್ಷದ ದೃಷ್ಟಿಯಿಂದ ನನ್ನ ಗುರು ನನ್ನ ಮನೆಗೆ ಬಂದಾಗ ಅವ್ರನ್ನ ವಾಪಸ್ ಕಳಿಸೋದು ನನಗೆ ಆಗಲ್ಲ ಯಾವುದೇ ಕಾರಣಕ್ಕೂ ಅವರು ನನಗೆ ನೀನೇನು ಜವಾಬ್ದಾರಿಲಿದೆ ಆ ಜವಾಬ್ದಾರಿ ನೀನು ಕಂಟಿನ್ಯೂ ಆಗಬೇಕು ಮತ್ತು ಇಡೀ ಜಿಲ್ಲಾ ಸಂಘಟನೆನೂ ಮಾಡಬೇಕು ನೀನು ತುಮಕೂರು ನಗರದಲ್ಲಿ ಯಕ್ಪಾಲ್ ಅವರಿಗೆ ನಾನು ಒಂದು ಸೀಟ್ ಕೊಟ್ಟಿದ್ದೀನಪ್ಪ ಅದು ನೀನು ಅದು ಗೆಲ್ಸ್ಕೊಂಬರ್ಬೇಕು ನೀನು ಅಂತ ಹೇಳಿ ನನಗೆ ಒಂದು ಹೇಳಿದಾಗ ನಾನು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ದೀನಿ ಆ ಗೌರವದ ಪ್ರಕಾರ ನಾನು ತುಮಕೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತೀನಿ ಕೊರಟಗೆರೆಯಲ್ಲೂ ಸಹ ನಾನು ಎಲೆಕ್ಷನ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೆಲ್ಲಬೇಕು ಗೆಲ್ತಾರೆ ಗೆದ್ದಾದಮೇಲೆ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತೆ ಒಬ್ಬ ದಲಿತರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿ ನಮಗೆಲ್ಲ ನಂಬಿಕೆ ಇದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ತುಮಕೂರಿಗೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಜಾಗೃತರಾಗಿ ಅತೀಕ್ ಅಹಮದ್ ರವರನ್ನ ಕಾಂಗ್ರೆಸ್ನಲ್ಲಿ ಉಳಿಯುವಂತೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಹತ್ತು ಜನ್ಮ ಎತ್ತಿ ಬಂದರೂ ಸಹ ನಾನು ಯಡಿಯೂರಪ್ಪನವರ ಋಣ ತೀರಿಸಲಾಗುವುದಿಲ್ಲ ಎಂದು ಶಾಸಕ ಮಸಾಲಾ ಜೈರಾಮ್ ತುರುವೇಕೆರೆಯಲ್ಲಿ ತಿಳಿಸಿದರು ತಾಲೂಕಿನ ದುಂಡಾ ಗ್ರಾಮದಲ್ಲಿ ವೀರಶೈವ ಸಮಾಜದ ಸಭೆಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರ ಆಶೀರ್ವಾದದಿಂದಲೇ ನಾನು ಶಾಸಕನಾಗಿದ್ದೇನೆ ಮುಂದೆಯೂ ಆಗುತ್ತೇನೆ ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳು ಸಹ ನನ್ನ ಜೊತೆಯಲ್ಲಿದ್ದು ನಾನು ಅವರ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ 1,500 ಕೋಟಿಗೂ ಹೆಚ್ಚು ಹಣವನ್ನ ತಾಲೂಕಿನ ಅಭಿವೃದ್ಧಿಗೆ ತಂದಿದ್ದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅನುದಾನ ತಂದ ಶಾಸಕನಾಗಿದ್ದು ಮುಂದಿನ ಬಾರಿಯೂ ಸಹ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ತಾವೆಲ್ಲರೂ ಸಹಕಾರ ನೀಡಬೇಕು ಎಂದು ತಿಳಿಸಿದರು ತಾವು ಇವತ್ತು ನಡೆದಂತ ಸಭೆಗೆ ಹೇಳ್ತೀರಿ ಇರತಕ್ಕಂಥ ಇಡೀ ತಾಲೂಕಿನ ವೀರಶೈವ ಸಮುದಾಯ ಇಲ್ಲೇ ಇದೆ ಸಭೆ ನೋಡಿದ್ವಿ ಇಂಥ ಊರಿಂದ ಗಣ್ಯರು ಬಂದಿಲ್ಲ ಅನ್ನೋಂಗಿಲ್ಲ ಇಂಥ ಊರಿನ ಮುಖ್ಯ ಇರ್ತಕ್ಕಂಥ ಮುಖಂಡರು ಬಂದಿಲ್ಲ ಅನ್ನೋಂಗಿಲ್ಲ ವೀರಶೈವ ಮುಖಂಡರು ಇಲ್ಲೇ ಇದಾರಲ್ಲ ಅವರೇ ನೋಡೋದ್ರಲ್ಲ ಅವ್ರದ್ದು ಏನು ವರ್ಷ ಉದ್ಧಾರ ಉದ್ಗಾರ ಅವರೆಲ್ಲ ಆ ಥರ ಇದೆ ಅವರು ಸಹಿತ ಚೆನ್ನಾಗಿದೆ ಯಾಕೆ ನಾನು ಅವ್ರದ್ದು ಇವತ್ತು ಯಡಿಯೂರಪ್ಪ ಜೊತೆ ಬಿಜೆಪಿ ಬಿಜೆಪಿಲೇ ಇದ್ದೀನಿ ನಾನು ಯಾವುದು ಪಕ್ಷ ಎಕ್ಸಾಮ್ ಹೋಗ್ಬಿಟ್ಟು ಇಲ್ಲ ಆದ್ರೆ ಮೂರು ಸಲ
ರಾಜ್ಯಸಭಾ ಸದಸ್ಯ ಹಾಗೂ ಚಿತ್ರನಟ ಜಗ್ಗೇಶ್ ಮಾತನಾಡಿ, ಜೈರಾಮ್ ತುರುವೇಕೆರೆ ತಾಲೂಕಿನ ಮನೆ ಮಗನಾಗಿದ್ದು ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ನೋಡಿದಾಗ ಸಂತೋಷವಾಗುತ್ತದೆ. ಈ ಬಾರಿ ಖಂಡಿತವಾಗಿ ಅವರನ್ನು 25,000 ಮತಗಳಿಂದ ಗೆಲ್ಲಿಸಬೇಕು. ಈ ಬಾರಿ ಮಸಾಲಾ ಜೈರಾಮ್ ಗೆದ್ದಲಿ ಸಚಿವ ಸ್ಥಾನ ತುರುವೇಕೆರೆ ತಾಲೂಕಿಗೆ ಒಲಿಯುತ್ತದೆ ಎಂಬುದನ್ನು ತಾವ್ಯಾರು ಮರೆಯಬಾರದು ಎಂದರು. ಸಿದ್ದರಾಮಯ್ಯ ಅವರೇ ಅದನ್ನ ಕರ್ಕೊಂಡು ಬಂದಿದ್ದೀ ರಾಜ್ಯಕ್ಕೆ. ಆದರೆ ಇವತ್ತು ಅವರ ಬಾಯಿಂದಲೇ ಏನು ಹೇಳ್ತಾರೆ, ಧಂಡಿನ ದುಡಿದಾಕ್ಬಿಟ್ಟು ಹಂಗೂಲ್ನ ಸೇರಿಸ್ಬಿಡ್ತಾ ಅವ್ರೆ, ಅವಾಗ ಏನಾಗ್ತದೆ, ಕಟ್ಟಾಕೊಟ್ಟು ಹಳ್ಳಿಗಳ ಕಡೆ ಕರೆಯೋ ಒಬ್ಬ ರೈತ ಅದ ನನ್ನ ಅನ್ನ ತಗೊಳ್ಳೋಕೆಲ್ಲ ಆಗ್ತೀನಿ ಅಂತ ಬರ್ತದೆ. ನನಗೇನೋ ಒಂದು ಜೀವನಕ್ಕೆ ಆಗ್ತದೆ, ಒಂದೊಂದು ಸ್ಕೂಲಿ ಒಂದು 5,000 ಸಿಗುತ್ತೆ, ನಂದೊಂದು 4,000 ಏನೋ ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ವಿಷಯ, ನಿಮ್ ವಿಷಯ ಗೊತ್ತಾಯ್ತಾ ಏನಪ್ಪ, ಅದೇ ಅದ್ಯಾವುದೋ ಅವನಂತ ಗೊತ್ತಾಯ್ತಂತೆ. ಆಮೇಲೆ ನಿಮ್ದು ನಂದಿನಿ ನಿಂತೋಯ್ತದಂತೆ, ಅಂದಿನ ತಕ್ಕ ನಿಮಗೆ ಬಿ ಪಿ ರೈಸ್ ಆಗ್ತದ ಇಲ್ಬೇಡಿ, ತೆಗೆದು ಮಕ್ಕ ಕೊಡಿಬೇಕು ಅನ್ಸುತ್ತಾ ಇಲ್ಬೇಡಿ. ನೋಡಿ ಇಂಥ ಪಾಯಿಂಟ್ಗಳನ್ನ ಹಿಡಿತಾರ ಅವ್ರು, ದೊಡ್ಡ ದೊಡ್ಡದು ಏನು ನೋಡಿಲ್ಲ, ಸಣ್ಣ ಪಾಯಿಂಟ್ ಹಿಡಿತಾರೆ. ಅಮ್ಮವ್ರು ಬಂದ್ಬಿಟ್ಟೈತೆ, ಅದು ಬಂದ್ಬಿಟ್ರೆ ನಿಮ್ ನಂದಿನಿ ಹೊರಟೋಯ್ತದೆ, ಮುಗ್ದೋಯ್ತಂತೆ ಬೆಂಕಿ ಪಟ್ಟ ಅಂತ ಬಿತ್ತು. ಸೇ ದಿಸ್ ಇಸ್ ರಾಜಕೀಯ, ಇದು ತಂತ್ರಗಾರಿ, ಇದು ಅದ್ಭುತ. ಯಾಕೆ ಇವತ್ತು ದೊಡ್ಡ ಅಮೌಂಟ್ ಬಿದ್ದೈತಲ್ಲ, 54,000 ಕೋಟಿ ಬೇಕಂತ ತೆಗಿಬೇಕು ಇವಾಗ ಅರ್ಜೆಂಟ್ ಅಂತ ಇವಕ್ಕೆಲ್ಲ ಸರ್ಕಾರ ನಾವು ಕೂತ್ಕೋಬೇಕು, ನಾವು ಕೂತ್ಕೋಬೇಕು. ಅದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಲೆಕ್ಕಾಚಾರಗಳು, ಇವ್ರಿಗೆ 50 ಬರ್ತದೆ, ಇವ್ರು 30 ಬರ್ತದೆ, ಮತ್ತಿದ್ದಲ್ಲಿ ಒಬ್ರು ನಮ್ಗೆ 30 ಬಂದ್ರು ಸಾಕು ಸಾಕು, ನಾನು ಸೆಟ್ ಆಗ್ಬಿಟ್ಟು ಮಾಡಿ ಈ ಸರಿ ನಾನು ಆಗ್ಲೇಬೇಕು ಏನೇ ಅನ್ನೋದು ತಂತ್ರಗಾರಿಕೆ ಹೇಳಿದೆ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡಬಹುದೇ, ದಯಮಾಡಿ ಈ ರಾಷ್ಟ್ರ 14 ಮುಂಚೆ ಹೆಂಗಿತ್ತು, ಮೋದಿ ಬಂದ್ಮೇಲೆ ಹೇಗಿದೆ, ಮೋದಿ ಅವ್ರ ಕೈನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ತಳಭಾಗದವರೆಗೂ ಯಾರಿಲ್ಲ, ವಾಪಸ್ ನಮ್ಮ ತಾಲೂಕು ಬಂದ್ರೆ ನಿಮ್ಮ ಜೊತೆ ಇವರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಮೃತ್ಯುಂಜಯ, ಮಾಜಿ ಶಾಸಕ ನಂಜೇಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಯ್ಯ, ಪೆಟ್ರೋಲ್ ಬಂಕ್ ಕುಮಾರ್ ಸೇರಿದಂತೆ ವೀರಶೈವ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ, ಅಮುಕ್ ಟಿವಿ, ಗುಬ್ಬಿ. ತಿಪಟೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವುದಾಗಿ ಹಿರಿಯ ಸಾಹಿತಿ ಹಾಗೂ ಪ್ರಗತಿಪರ ಚಿಂತಕ ಎಸ್ ಗಂಗಾಧರ್ ತಿಳಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕರ್ನಾಟಕ ಬೌದ್ಧ, ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಬಿಡುವ ಉದ್ದೇಶ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಿದ್ದೇವೆ. ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುತ್ತಿದ್ದು, ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಕ್ಕಳಲ್ಲಿ ಸೌಹಾರ್ದ ಭಾವನೆ ಬಿತ್ತುವ ಬದಲು ಕೋಮು ವಿಷದ ಬೀಜ ಬಿತ್ತುವ ಕೆಲಸ ಮಾಡಿದರು ಅಂತ ಕಿಡಿಕಾರಿದ್ರು. ಜನರ ಸೇವೆ ಮಾಡಲಿಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೀನಿ. ನಾನು ಮಂತ್ರಿ ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಅದು ಕನಿಷ್ಠವಾದಂತಹ ಜ್ಞಾನ ಏನಪ್ಪ ಅಂತೇಳಿದ್ರೆ ಒಬ್ಬ ಜನಪ್ರತಿನಿಧಿ ಆಗಿರೋ ಪ್ರತಿನಿಧಿ ಆಗಿ ಇರಬೇಕಾದಂತ ಸಾಮಾನ್ಯ ಜ್ಞಾನ ಏನಪ್ಪ ಅಂತೇಳಿ, ನಮಗೆ ಸಂವಿಧಾನ ಕೊಟ್ಟಿರುವ ಅಧಿಕಾರವನ್ನ ನಾವು ಜನರ ಪರವಾಗಿ ಅದನ್ನು ಚಲಾಯಿಸ್ತೀವಿ ಎನ್ನುವ ಸರಳವಾದಂತಹ ಸತ್ಯ ಗೊತ್ತಿರಬೇಕು. ಇವತ್ತು ಅದಾಗ್ತಾ ಇಲ್ಲ. ಸಂವಿಧಾನದ ಎಲ್ಲ ಆಶಯಗಳನ್ನು ಬೇಕಂತಲೇ ಪ್ರಜ್ಞಾಪೂರ್ವಕವಾಗಿ ಗಾಳಿಗೆ ತೂರಿ ಸಮುದಾಯ ಸಮುದಾಯಗಳ ನಡುವೆ ಒಂದು ರೀತಿಯ ಕಿಡಿ ಹಚ್ಚುವ ಕೆಲಸವನ್ನು ಮಾಡ್ತಾ, ಯಾವ ಜನಪ್ರತಿನಿಧಿ ಜನಸಾಮಾನ್ಯರ, ದೀನ ದಲಿತರ, ಬಡವರ, ಹಿಂದುಳಿದವರ ದಲಿಯಾಗಬೇಕಾಗಿತ್ತೋ ಅದಾಗದೆ ತಮ್ಮ ಗುಪ್ತ ಅಜೆಂಡಾಗಳನ್ನು ಇವತ್ತು ಜಾರಿ ಮಾಡಲಿಕ್ಕೆ ಹೊರಟಿರೋದಿದೆಯಲ್ಲ, ಅದು ಭಾರಿ ದೊಡ್ಡ ಪ್ರಜಾಪ್ರಭುತ್ವದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಭಾರಿ ದೊಡ್ಡ ಆಶಯ, ಭಾರಿ ದೊಡ್ಡ ಅದು ಪೆಟ್ಟದು. ಯಾವ ಅಂಬೇಡ್ಕರ್ ಅವರು ಇಡೀ ಸಂವಿಧಾನದಲ್ಲಿ ಇಲ್ಲಿನ ದಲಿತರಿಗೆ, ಹಿಂದುಳಿದವರಿಗೆ, ಬೇರೆಯವರು, ಬೇರೆ ಪಂಗಡದವರಿಗೆ, ಉಸಿರಿಲ್ಲದವರಿಗೆ, ಅಂದರೆ ಮಾತಿಲ್ಲದವರಿಗೆ ಮಾತುಗಳನ್ನು ಹೇಗೆ ಕೊಡಬೇಕು, ಒಬ್ಬ ಜನಪ್ರತಿನಿಧಿ ಅವರನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅವನು ಅನ್ನೋದನ್ನ ಹೇಳಿದ್ರು. ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಕುಂದೂರು ತಿಮ್ಮಯ್ಯ ಮಾತನಾಡಿ, ಕೋಮುವಾದಿ ಮನುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಬಿಡಬೇಕು. ತಿಪಟೂರು ತಾಲೂಕಿನಲ್ಲಿ ಕೋಮುವಾದಿ ಮನುವಾದಿ ಮನಸ್ಥಿತಿಯ ಬಿಸಿ ನಾಗೇಶ್ವರನ್ನ ಅಧಿಕಾರದಿಂದ ದೂರ ಬಿಡಬೇಕು ಎನ್ನುವ ದೃಷ್ಟಿಯಿಂದ ದಲಿತರು, ಹಿಂದುಳಿದ ಹಾಗೂ ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಷಡಕ್ಷರಿ ಅವರ ಗೆಲುವಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ದೇಶ ರಕ್ಷಣೆ ಮಾಡಬೇಕು, ಸಂವಿಧಾನ ಉಳಿಸಬೇಕು,
ಮುಂದೆ ಬರುವ ಗಂಡಾಂತರದಿಂದ ಈ ಸಮುದಾಯ ಈ ರಾಷ್ಟ್ರವನ್ನು ಪಾರು ಮಾಡಬೇಕು ಅನ್ನುವಂಥದ್ದ ಎಲ್ಲರ ಆಸೆಗಳಾಗಿದೆ. ಹಾಗಾಗಿ ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷಂತಿ ರಾಜ್ಯ ಮಟ್ಟದಲ್ಲಿ ಒಂದು 28 ಜಿಲ್ಲೆಯವರು ಒಂದು ಸಮ್ಮೇಳನ ಸಮಾವೇಶ ಮಾಡಿದ್ದೀವಿ. ಆ ಸಮಾವೇಶದಲ್ಲಿ ಸಹಿತ ನಾವು ಈ ತೀರ್ಮಾನ ತಗೊಂಡಿದ್ವಿ, ದೇಶ ಬಚಾವ್ ಸಂವಿಧಾನ ಉಳಿಸಿ ದೇಶ ಬಚಾವ್. ಆ ಕಾರಣಕ್ಕಾಗಿ ಬಿ ಜೆ ಪಿನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಗೆಲ್ಲದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಹೊರಬೇಕಾಗಿದೆ, ಹೊರಬೇಕು ಅನ್ನೋಂಥದ್ದನ್ನು ನಮ್ಮ ರಾಜ್ಯ ಸಮಿತಿ ನಿರ್ದೇಶನ ನೀಡಿತ್ತು. ಹಾಗಾಗಿ ಇಡೀ ಜಿಲ್ಲೆಯೊಳಗೆ ಯಾರಿಗೆ ಬೆಂಬಲ ಅಂದರೆ ಬಿ ಜೆ ಪಿ ಸೋಲಿಸ್ಬೇಕು, ನೀವು ಹೇಳ್ತಾ ಇರಿ ಕೇಳ್ತಾ ಇದ್ರಿ ಬಿ ಜೆ ಪಿ ಸೋಲಿಸ್ಬೇಕು ಮತ್ತು ಯಾರಿಗೆ ಕೇಳೋದು ಯಾರಿಗೆ ಸಪೋರ್ಟ್ ಅಂತ ಕೇಳಿದೆ. ಹೌದು, ಬಿ ಜೆ ಪಿ ಸೋಲಿಸ್ಬೇಕು ನಮ್ಮ ಅಜೆಂಡ, ಸಂವಿಧಾನ ಉಳಿಸ್ಬೇಕು ನಮ್ಮ ಅಜೆಂಡ. ಆದರೆ ಯಾವುದೇ ಬಿ ಜೆ ಪಿನ ಸೋಲಿಸೋಕ್ಕೆ ಯಾವುದೇ ನಮಗೆ ಜಾತ್ಯಾತೀತ ಪಕ್ಷಗಳಾದ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ತಿಮ್ಮಾಪುರ ದೇವರಾಜು, ಚನ್ನಬಸವಣ್ಣ, ಡಿಎಸ್ಎಸ್ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ, ಮುಖಂಡರಾದ ಸಾದತ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಜೈನ ಸಮುದಾಯ ಭವನದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಇನ್ನು ಈ ಕಾರ್ಯಕ್ರಮವನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪರವರು ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಮುಗಳಕೋಡ ಪಟ್ಟಣದಲ್ಲಿ ಹೆಲಿಪ್ಯಾಡ್ನಿಂದ ಇಳಿದು ಶ್ರೀಮಠಕ್ಕೆ ಹೋಗಿ ಸದ್ಗುರು ಯಲ್ಲಲಿಂಗ ಮಹಾರಾಜರ ದರ್ಶನ ಪಡೆದು ಬೃಹತ್ ಬೈಕ್ ರ್ಯಾಲಿ ಮತ್ತು ರೋಡ್ ಶೋ ಮುಖಾಂತರ ಹಾರೋಗಿರಿ ಪಟ್ಟಣ ತಲುಪಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದಲ್ಲಿ ಎಲ್ಲ ಅಧಿಕಾರ ಅನುಭವಿಸಿ ಈಗ ಬೆನ್ನಿಗೆ ಚೂರಿ ಹಾಕಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿರುವ ಲಕ್ಷ್ಮಣ್ ಸವದಿ ಅವರಿಗೆ ಅಥಣಿ ಕ್ಷೇತ್ರದ ಮತದಾರರು ಸೋಲಿಸಿ ಮನೆಗೆ ಕಳುಹಿಸುತ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಠೇವಣಿ ಕಳೆದುಕೊಳ್ಳುವಂತೆ ಕುಡಚಿ ಮತಕ್ಷೇತ್ರದಿಂದ ಪಿ ರಾಜೀವ ಅವರನ್ನ 35,000 ಮತಗಳ ಅಂತರದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಬೇಕೆಂದು ಮನವಿ ಮಾಡಿದರು. ನಮಗೆ ಬೆನ್ನಿಗೆ ಚೂರಿ ಹಾಕಿ ದ್ರೋಹ ಮಾಡಿದಂತ ಲಕ್ಷ್ಮಣ ಸವದಿಯನ್ನು ಸಹ ಮನೆ ಕಳಿಸಿದ್ರು. ತಾಯಿಯನ್ನು ಗೊತ್ತಿಲ್ಲ, ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನ 6 ವರ್ಷದಲ್ಲಿ 10 ತಿಂಗಳು ಮುಗಿದಿತ್ತು. ಇನ್ನೂ 6-5 ವರ್ಷ 7 ತಿಂಗಳು ಇದ್ರೂ ಸಹ ನಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ. ಆ ಲಕ್ಷ್ಮಣ ಸವದಿಯ ದುರಹಂಕಾರಕ್ಕೆ ಆ ಭಾಗದ ಜನ ತೀರ್ಮಾನ ಮಾಡಿದ್ದಾರೆ, ಅವರು ಮನೆ ಕಳಿಸ್ಬೇಕು ಅಂತ. ನಂತರ ಕುಡಚಿ ಶಾಸಕ ಪಿ ರಾಜೀವ ಅವರು ವಿಧಾನಸಭೆ ಚುನಾವಣೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಲಕ್ಷ್ಮಣ ಸವದಿಯವರು ನನ್ನ ಶಿವಮೊಗ್ಗಕ್ಕೆ ಕಳಿಸ್ತೀನಿ ಅಂತಾರೆ, ಕಳಿಸಕ್ಕೆ ನೀವು ಬಿಡ್ತೀರಾ? ಆದ್ರೆ ನಿನ್ನೆ ಅಥಣಿ ಮತಕ್ಷೇತ್ರದಿಂದಲೇ ನನಗೆ ಫೋನ್ಗಳು ಬಂದ್ವು. ಅಥಣಿ ಮತಕ್ಷೇತ್ರದವರು ನನಗೆ ಮಾತಾಡಿದ್ರು, ನಾವು ನಿಮ್ಮ ಬಗ್ಗೆ ಕುಡಚಿ ಮತಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ಅಥಣಿಯಲ್ಲಿ ಇದ್ದೀವಿ, ನಮ್ಮ ಸಂಬಂಧಿಕರಿಗೆ ಅಲ್ಲಿ ಪಿ ರಾಜುಗೆ ಆಶೀರ್ವಾದ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಇಲ್ಲಿ ಮಾತ್ರ ಅವರದೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಿನ್ನೆ ನಿಮ್ಮ ಬಗ್ಗೆ ಏನು ಮಾತಾಡಿದ್ರಲ್ಲ, ನಾನು ತೀರ್ಮಾನ ಕ್ಷೇತ್ರದ ನನ್ನ ಸ್ನೇಹಿತರು ಒಬ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಕುಡಚಿಯಲ್ಲಿ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಬಂಧುಗಳಿಗೆ ಹೇಳ್ತಾ ಇದ್ವಿ, ಇಲ್ಲಿ ಸೌಕರ್ಯ ಮಾಡೋಣ ಅಂತ ಹೇಳಿದ್ವಿ. ನಿಮ್ಮ ಬಗ್ಗೆ ಯಾವಾಗ ಮಾತಾಡಿದ್ರು ಆವಾಗ ನನ್ನ ಮನಸ್ಸು ನೋವಾಯಿತು. ಇನ್ನು ನಾನು ತೀರ್ಮಾನ ಮಾಡದೆ ಅಥಣಿಯಲ್ಲಿ ಅವರಿಗೆ ವೋಟ್ ಹಾಕೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜ್ಯದ ಶಾಸಕ ಜೈಕುಮಾರ್, ಮಂಡಳ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖಾನಗೌಡ, ಡಿಸಿ ಸದಲಗಿ, ಸುನೀಲ್ ಗೌಡ ಪಾಟೀಲ್, ಬಸನಗೌಡ ಆಸಂಗಿ, ಶಾಂತಾರಾಮ್ ಸನ್ನಕ್ಕಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಡೆಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಪೂರ್ವಭಾವಿ ಸಭೆ ಹಾಗೂ ತೀರ್ಥ ಪ್ರಸಾದ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷ ಸ್ಥಳೀಯವಾದ ಸಮಸ್ಯೆಗಳಿಗೆ ಜನರ ಅಶೋತ್ತರಗಳಿಗೆ ಹೆಚ್ಚು ಸ್ಪಂದಿಸುತ್ತದೆ. ನಮ್ಮ ಹೋಬಳಿಯ ಭಾಗದಲ್ಲಿನ ಎಡೆಹಳ್ಳಿ ಕೆಜಿ ಶ್ರೀನಿವಾಸ್ಪುರದ ನೂರಾರು ಕಾರ್ಯಕರ್ತರು ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿರುವುದು ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಮೂಡಿಸಿದೆ ಎಂದು ಎಡೆಹಳ್ಳಿಯ ಜೆಡಿಎಸ್ ಮುಖಂಡ ತೀರ್ಥಪ್ರಸಾದ್ ತಿಳಿಸಿದರು. ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಹತಾಶೆಯಿಂದ ಅನ್ಯ ಪಕ್ಷಗಳ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ ಪರ ಬ್ಯಾಟ್ ಬೀಸಿದರೆ ಅದನ್ನು ಆಕ್ಷೇಪಿಸುತ್ತಿರುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಸಮುದ್ರ, ಯಾಕಂದ್ರೆ ಕುಮಾರಣ್ಣನವರ ಪಂಚರತ್ನ ಕಾರ್ಯಕ್ರಮ ಮತ್ತು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಈ ನಾಡಿನ ಜನತೆಗೆ. ಈ ಬಾರಿ ಕುಮಾರಣ್ಣ ಅಂತ ನಾವೇನು ಹೇಳ್ತಾ ಇದ್ದೀವಿ ಆ ರೀತಿ ಅಲೆ ಎದ್ದಿದೆ. ಇವತ್ತು ಕುಮಾರಣ್ಣನವರ ಆಶೀರ್ವಾದ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿರ್ಬೋದು. ಯಾಕಂತಂದರೆ ಒಂದು 20 ತಿಂಗಳು ಒಂದು ಸರ್ತಿ ಆಗಿದ್ದರು, 14 ತಿಂಗಳು ಒಂದು ಸರ್ತಿ ಆಗಿದ್ದರು ಕುಮಾರಣ್ಣನವರು ಮುಖ್ಯಮಂತ್ರಿಯಾಗಿ. 20 ತಿಂಗಳ ಅವಧಿಯಲ್ಲಿ ಅವರು ಕೊಟ್ಟಂಥ ಕೊಡುಗೆ ಈ ಕರ್ನಾಟಕ ರಾಜ್ಯಕ್ಕೆ, ಅದು ದೀನ ದಲಿತರಿಗೆ ಮತ್ತು ಬಡವರಿಗೆ ಭಾಳ ಒಂದು ಉಪಯೋಗವಾದಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು ಮತ್ತು ಸೈಕಲ್ ವಿತರಣೆ ಇರ್ಬೋದು, ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರಲ್ಲ, ಇಡೀ ಜಗತ್ತು ಇವ್ರನ್ನ ನೋಡ್ತು. ಅದಕ್ಕೆ ಅಪರೂಪದ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ರು. ನಂತರ 2018ರಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅವರೊಬ್ಬರೇ. ನಂತರ ಇವತ್ತು ಪಂಚರತ್ನ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದರೆ, ಪಂಚರತ್ನ ಕಾರ್ಯಕ್ರಮದಲ್ಲಿ ಏನು ಒಂದು ಪಂಚಾಯತಿಗೆ ಒಂದು ಹೈಟೆಕ್ ಶಾಲೆ, ಒಂದು ಹೈಟೆಕ್ ಆಸ್ಪತ್ರೆ, ಮತ್ತು ಈ ವೃದ್ಧಾಪ್ಯ ವೇತನವನ್ನು 1,000ರಿಂದ 5,000ಗೆ ಏರಿಸೋದು, ಮತ್ತು ವಿಧವೆಯರ ವೇತನವನ್ನು 1,000ರಿಂದ 2,500ಕ್ಕೆ ಏರಿಸೋದು, ಪ್ರತಿ ಕುಟುಂಬಕ್ಕೆ 5 ಗ್ಯಾಸ್ ಸಿಲಿಂಡರನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು, ಮತ್ತು ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು, ಆಟೋ ಡ್ರೈವರ್ಗೆ 2,000 ಯುರ ಕೊಡ್ತಕ್ಕಂಥದ್ದು, ರೈತನ ಮಗ ಮತ್ತು ರೈತನ ಮಗಳು ಮದುವೆ ಆದಲ್ಲಿ 2,00,000 ರೂಗಳನ್ನು ಕೊಡ್ತಕ್ಕಂಥದ್ದು, ಇಂತಹ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕುಮಾರಣ್ಣನವರು ತಂದಿರತಕ್ಕಂಥದ್ದು ಜನತೆಗೆ ಇಷ್ಟ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಟಿತಿಮ್ಮರಾಯಪ್ಪ, ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ಜಗಜ್ಯೋತಿ ಬಸವೇಶ್ವರ, ನಿಡವಂದ ಪರಮೇಶ್, ಬರಗೀನಹಳ್ಳಿ ಪುಟ್ಟಗಂಗಯ್ಯ, ವೀರಸಾಗರ ಮಂಜುನಾಥ್ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ದಾಬಸ್ಪೇಟೆ. ಕುಣಿಗಲ್ ತಾಲೂಕಿನ ಸಂತೆ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ಪ್ರದೇಶದಲ್ಲಿ ಬೃಹತ್ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮತದಾನ ನಮ್ಮ ಹಕ್ಕು ಹಾಗೂ ಕರ್ತವ್ಯ ಎಂಬುದನ್ನು ನಾವಿಂದು ಮರೆಯಬಾರದು. ಯುವ ಮತದಾರರು ಮತದಾನದ ಮಹತ್ವವನ್ನು ತಿಳಿದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಡ್ಡಾಯವಾಗಿ ಮತ ಚಲಾಯಿಸಬೇಕು, ಹೀಗೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜೋಸೆಫ್ ಅವರು ತಿಳಿಸಿದರು. ವಿಧಾನಸಭಾ ಚುನಾವಣೆ 2023ರ ಅಂಗವಾಗಿ ಮತದಾನ ಜಾಗೃತಿಗಾಗಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಸಂತೆಮಾವತ್ತೂರು ಕೈಗಾರಿಕಾ ಪ್ರದೇಶದಲ್ಲಿ ಜನರಿಗೆ ಮತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಪ್ರಜಾಪ್ರಭುತ್ವದ ಹಬ್ಬ, ನಮ್ಮ ಮತ, ನಮ್ಮ ಧ್ವನಿ, ನಿಮ್ಮ ಮತ, ನಮ್ಮ ಮತ, ನಮ್ಮ ಧ್ವನಿ, ನಮ್ಮ ಮತ, ನಮ್ಮ ಮತ, ನಮ್ಮ ಧ್ವನಿ, ಮೇ 10 ಪ್ರಜಾಪ್ರಭುತ್ವದ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ, ನಮ್ಮ ಮತ, ನಮ್ಮ ಮತ ಮಾರಾಟ. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಸುನೀಲ್ ಕುಮಾರ್ ಮಾತನಾಡಿ, ಚುನಾವಣೆಯನ್ನು ಎಲ್ಲರೂ ಹಬ್ಬದಂತೆ ಆಚರಿಸಬೇಕು, ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂಬ ಉದ್ದೇಶದಿಂದ ವಿನೂತನವಾಗಿ ಸ್ವೀಪ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಮಾಡಿ ಪ್ರಜಾಪ್ರಭುತ್ವದ ಹೇಳಿಕೆಗೆ ಪಾತ್ರರಾಗೋಣ ಎಂದು ತಿಳಿಸಿದರು. ನ್ಯೂಸ್ ಡೆಸ್ಕ್, ಅಮುಕ್ ಟಿವಿ, ತುಮಕೂರು. ಬಗರ್ಹುಕುಂ ಕಮಿಟಿ ಸದಸ್ಯರಾದ ಶ್ರೀಮತಿ ಹೇಮಲತಾ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬಗರ್ಹುಕುಂ ಕಮಿಟಿ ಸದಸ್ಯರು ಆದ ಶ್ರೀಮತಿ ಹೇಮಲತಾ ಕೊರಟಗೆರೆಗೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಕೊರಟಗೆರೆ. ಕೊರಟಗೆರೆ
ಕೋಲಾರದ ಮುಳಬಾಗಿಲು ಜೆಡಿಎಸ್ ಮುಖಂಡ ಆಲಂಗೂರು ಶಿವಣ್ಣ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣರಿಗೆ ಬೆಂಬಲ ಘೋಷಿಸಿದ್ದಕ್ಕೆ ದಿವಂಗತ ಆಲಂಗೂರು ಶ್ರೀನಿವಾಸ್ ಪುತ್ರಿ ಪವಾನಿ ಶ್ರೀನಿವಾಸ್ ಬೇಸರ ಹೊರಹಾಕಿದ್ದಾರೆ. ಮುಳಬಾಗಿಲು ತಾಲೂಕಿನ ಆಲಂಗೂರು ಗ್ರಾಮದಲ್ಲಿನ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿ ಆಲಂಗೂರು ಗ್ರಾಮದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು. ಇದೇ ವೇಳೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಜೆಡಿಎಸ್ ಕಟ್ಟಿ ಬೆಳೆಸಿದ್ದ ದಿವಂಗತ ಆಲಂಗೂರು ಶ್ರೀನಿವಾಸ ಸಮಾಧಿಗೆ ಪೂಜೆ ಸಲ್ಲಿಸಿದ ಜೆಡಿಎಸ್ ನಾಯಕರಿಗೆ ಪುತ್ರಿ ಭವಾನಿ ಶ್ರೀನಿವಾಸ್ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಭವಾನಿ, ನಮ್ಮ ಕುಟುಂಬದ ಬೆಂಬಲ ಎಂದೆಂದಿಗೂ ಜೆಡಿಎಸ್ ಪಕ್ಷಕ್ಕೆ ಮಾತ್ರ. ಆಲಂಗೂರು ಶಿವಣ್ಣ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿರುವ ಬೆಳವಣಿಗೆ ಮನಸ್ಸಿಗೆ ನೋವು ತಂದಿದೆ ಅಂತ ಬೇಸರ ಹೊರಹಾಕಿದ್ರು. ಇವತ್ತೇನು ಇಲ್ಲಿ ವಿಶೇಷವಾಗಿ ಎಲ್ಲರೂ ಬಂದಿದ್ದಾರೆ, ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಏನಂತಂದರೆ ಜೋಡಿಯಲ್ಲಿ ಇವತ್ತು ನಮ್ಮ ತಂದೆ ತುಂಬಾ ಭಕ್ತಿ ಇಟ್ಕೊಂಡಿದ್ದಂಥ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಇವತ್ತಿಂದ ಪ್ರಚಾರ ಶುರು ಮಾಡ್ಕೊಂಡಿದ್ವಿ. ಏನು ನಾವು ಅಂದ್ಕೊಂಡಿದ್ವಿ, 15 ವರ್ಷದಿಂದ ನಾವು ಸತತವಾಗಿ ಮಾಡ್ಕೊಂಡಿದ್ವಿ. ಈ ಸತಿ ನಾನು ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ನನಗೆ ಈ ಸತಿ ನಮ್ಮ ಮಂಜುನಾಥ್ ಗೆಲ್ಲಿಸ್ಕೊಡಿ ಅಂತ ಪ್ರತಿಯೊಬ್ಬರಲ್ಲೂ ನನಗೆ ಓಟಿನ ಭಿಕ್ಷೆ ಕೊಟ್ಟು ನಮ್ಮ ತಂದೆನ ಈ ಸತಿ ಗೆಲ್ಲಿಸ್ಬೇಕು. ಮಂಜುನಾಥಲ್ಲ ನಾವು ಗೆಲ್ಲಿಸ್ತಾ ಇರೋದಿಲ್ಲ, ನಮ್ಮ ತಂದೆನ. ಏನವರು ಇವತ್ತುವರೆಗೂ ಜೀವಂತವಾಗಿ ಇಲ್ಲ ಅಂದರೂ ಇವತ್ತು ಜನಗಳ ಆತ್ಮದಲ್ಲಿ ಜೀವಂತವಾಗಿದ್ದಾರೆ. ಸೊ ಅದನ್ನು ಶಾಶ್ವತವಾಗಿ ಕಣ್ಮರೆ ಮಾಡಬೇಕು ಅಂತ ಕೆಲವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ನಾನೊಂದು ಹೆಣ್ಮಗು ಆಗಿ ಹೊರಗಡೆಗೆ ಬಂದು ನಿಮ್ಮನ್ನೆಲ್ಲರನ್ನು ಇದು ಮಾಡ್ತಿದ್ದೀನಿ. ನಾನು ಯಾವುದೊಂದಕ್ಕೂ ನಾನು ನಿಮಗೆಲ್ಲರಿಗೂ ಇಲ್ಲಿ ನಮ್ಮ ತಂದೆ ಯಾವ ಥರ ನಿಂತಿದ್ರು, ನಾನು ಮಂಜುನಾಥ್ ಪರ ನಾನು ಆ ಥರ ನಿಂತಿರ್ತೀನಿ. ಪ್ರತಿಯೊಂದರಲ್ಲೂ ನಾನು ಪಾಲ್ಗೊಳ್ತೀನಿ. ಇಲ್ಲಿವರೆಗೂ ನಾನು ಸ್ವಲ್ಪ ಇದರಲ್ಲಿ ಬೆಂಗಳೂರಲ್ಲಿ ಬ್ಯುಸಿ ಆಗಿದ್ದೆ, ಇನ್ಮೇಲೆಯಿಂದ ನಾನು ತಾಲೂಕಲ್ಲಿ ಇರ್ತೀನಿ. ನಾನು ಇದೊಂದೇ ಕೇಳ್ಕೊಳ್ಳೋದು, ನಮ್ಮ ಜನತೆಯಲ್ಲಿ ನಮ್ಮ ಮುಳಬಾಗಲು ತಾಲೂಕಿನ ಜನತೆಯಲ್ಲಿ ಸ್ವಾಭಿಮಾನ ಅನ್ನೋದೊಂದು ಇದ್ದರೆ ದಯವಿಟ್ಟು ಈ ಸತಿ ನಮ್ಮ ಆಲಂಗೂರು ಶ್ರೀನಿವಾಸ್ ಏನು ಜೆ ಡಿ ಎಸ್ ಅಂತೀರೋ ದಯವಿಟ್ಟು ಅವ್ರಿಗೆ ಗೆಲ್ಲಿಸಿ ನಮ್ಮ ಮಂಜುನಾಥ್ ಗೆಲ್ಲಿಸಿ ಆಮೇಲೆ ನಮ್ಮ ಕುಮಾರಣ್ಣನ ಸಿ ಎಂ ಮಾಡಬೇಕು ಅನ್ನೋದೊಂದಿದೆ. ಇನ್ನು ಜೆ ಡಿ ಎಸ್ ಪಕ್ಷಕ್ಕೆ ಆಲಂಗೂರು ಶ್ರೀನಿವಾಸ್ ಪುತ್ರಿ ಬೆಂಬಲ ಸೂಚಿಸಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಮುಳಬಾಗಿಲು ಜೆ ಡಿ ಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್, ಮಾಜಿ ಸಿಎಂ ಕುಮಾರಸ್ವಾಮಿ 2 ಬಾರಿ ತಲೆ ತಗ್ಗಿಸುವ ಕೆಲಸ ನಾನು ಮಾಡಿದ್ದೆ, ಅದಕ್ಕೆ ಕ್ಷಮೆ ಯಾಚಿಸುವೆ. ಮುಳಬಾಗಿಲು ತಾಲೂಕಿನಲ್ಲಿ ಜೆ ಡಿ ಎಸ್ ಗೆಲುವು ನಿಶ್ಚಿತ ಎಂದರು. ಇವತ್ತೇನು ಸಾಮೂಹಿಕವಾಗಿ ಆಲಂಗೂರು ಜೋಡಿಯಲ್ಲಿ ದಿವಂಗತ ನಮ್ಮ ಆಲಂಗೂರು ಸಿನಣ್ಣ ಏನು ಮಾಡ್ತಿದ್ರು, ಪಾಂಪ್ಲೇಟ್ ಅಧಿಕೃತ ಹೊಡೆಸಿದ ಮೇಲೆ ಪಾಂಪ್ಲೇಟು ಪ್ರಚಾರಕ್ಕೆ ಅವರೇ ಕಟ್ಟಿರ್ತಕ್ಕಂಥ ಗುಡಿಯಲ್ಲಿ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಪ್ರಚಾರ ಸ್ಟಾರ್ಟ್ ಮಾಡ್ತಿದ್ರು. ಸೊ ಅದರಿಂದ ನಾವೆಲ್ಲ ನಾಯಕರು ನಿನ್ನೆ ಸೀರೆ ನಂಬರ್ 2 ಕ್ರಮ ಸಂಖ್ಯೆ 2 ಬಂತು, ಪಾಂಪ್ಲೇಟ್ ಹೊಡೆಸಿ ಇವತ್ತು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬಂದು ಅಣ್ಣಂಗೆ ಪೂಜೆ ಮಾಡಿಕೊಂಡು ಇಲ್ಲಿಂದ ಪ್ರಚಾರಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಪ್ರಚಾರವನ್ನೆಲ್ಲ ಮುಗಿಸಿದ್ವಿ, ಪಾಂಪ್ಲೇಟ್ ತೊಗೊಂಡು ಹೋಗ್ತಾಯಿದ್ವಿ, ಅದಕ್ಕೋಸ್ಕರ ಪೂಜೆ ಮಾಡಿ ಇಲ್ಲಿಂದ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ನಾಯಕರು ಒಗ್ಗೂಡಿ ನಾವು ಬಂದಿದ್ವಿ. ಭಯ ಅಂತೂ ಇಲ್ಲ, ಯಾಕಂದರೆ ನನ್ನ ಧೈರ್ಯನೇ ನನ್ನ ನಾಯಕರು, ನನ್ನ ಕಾರ್ಯಕರ್ತರು, ನನ್ನ ಜನ ಅದ್ರ ಬಗ್ಗೆ ನೋ ಡೌಟ್. ನಾನು ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ವಿಚಾರ ಎಲ್ಲ ಬೇರೆ ಏನು ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಕುಮಾರಣ್ಣಂಗೆ ನಾನು ಸಾರಿ ಕೇಳ್ತೀನಿ. ಫಸ್ಟ್ ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು 2 ಸರಿ ನಿಮ್ಮ ತಲೆ ತಗ್ಸೋ ಥರ ಮಾಡಿದ್ದೀನಿ, ಮೇ 13 ನಿಮ್ಮ ತಲೆ ಎತ್ತೋ ಥರ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಏನು ಮಾತಾಡೋದಿಲ್ಲ. ಇನ್ನು ಈ ವೇಳೆಯಲ್ಲಿ ಆಲಂಗೂರು ಶ್ರೀನಿವಾಸ್ ಪುತ್ರಿ ಭವಾನಿ ಶ್ರೀನಿವಾಸ್, ಜೆಡಿಎಸ್ ಅಧ್ಯಕ್ಷ ನಾಗರಾಜ್, ಮುಳಬಾಗಿಲು ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರು ತಾಲೂಕಿನಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲುವು ಖಚಿತವಾಗಿದ್ದು ಈ ನಿಟ್ಟಿನಲ್ಲಿ ಪಕ್ಷ ಕಾರ್ಯಪ್ರವೃತ್ತವಾಗಿದೆ ಎಂದು ತೆಲಂಗಾಣ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಂಡಿ ಸಂಜಯ್ ಕುಮಾರ್ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ದಾರಿನಾಯಕನ ಪಾಳ್ಯದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಶಶಿಧರ್ ಅವರ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಹುಮತದಿಂದ ಸರ್ಕಾರ ರಚನೆಯಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ನಂಬಿಕೆ ವಿಶ್ವಾಸವಿಲ್ಲ. ನರೇಂದ್ರ ಮೋದಿಯವರ ಸಾಧನೆ, ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ತಾಲೂಕಿನಲ್ಲಿ ಜಾತ್ಯತೀತ ಮನೋಭಾವದಿಂದಾಗಿ ಕ್ರಿಯಾಶೀಲರಾಗಿರುವ ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಶಶಿಧರ್ ಇವರ ಸೇವೆ ಅನನ್ಯವಾದದ್ದು, ಅವರ ಗೆಲುವು ಖಚಿತ ಎಂದರು. ಕರ್ನಾಟಕಲ್ಲೂ ರಾಷ್ಟ್ರಂಲೋ 10వ తారీఖున ఎన్నికల్లో భారతీయ జనతా పార్టీ భారీ మెజార్టీతో గెలబోతున్నది. తిరిగి అధికారాన్ని భారతీయ జనతా పార్టీ కర్ణాటక ప్రజలకు ఆశీర్వాదంతో గెలబోతున్నది.
కాంగ్రెస్ పార్టీ మీద ప్రజలకు నమ్మకం విశ్వాసం లేదు. జేడిఎస్కు ఓటేసినా ఇండిపెండెంట్కి ఓటేసినా అది కాంగ్రెస్ పార్టీకి ఓటేసినటువంటి విషయంలో ప్రజలు జాగ్రత్తగా ఉన్నారు. వాళ్ళ కేంద్రంలో నరేంద్ర మోడీ గారు ప్రభుత్వం తిరిగి ఏర్పడబోతున్నది. ఇక్కడ డబుల్ ఇంజన్ సర్కార్ మరోసారి వస్తే అభివృద్ధి ముందుకు సాగే అవకాశం ఉంది. మరి కాంగ్రెస్ పార్టీ మళ్ళీ తిరిగి అధికారం చేపడితే ప్రజల యొక్క బతుకులు ఆగమైతాయనే విషయాన్ని ప్రజలు గమనిస్తున్నారు. మళ్ళా ఎస్సీ కాంగ్రెస్ పార్టీ గెలిస్తే ఎస్సీ ఎస్టీ రిజర్వేషన్లు కూడా తిరిగి తగ్గించే ప్రమాదం ఉంది. ముస్లిం రిజర్వేషన్లను తిరిగి పెంచేటువంటి ప్రమాదం ఉంది, తిరిగి తీసుకొచ్చే ప్రమాదం ఉంది. ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಶಶಿಧರ್ ಅವರು ಮಾತನಾಡಿ, ಬಿಜೆಪಿಯೇ ಭರವಸೆ, ಬಿಜೆಪಿಯೇ ಬೆಳಕು. ಸ್ಥಳೀಯರಾದ ನಾನು ಸುಮಾರು 3 ದಶಕಗಳಿಂದ ಜನರ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಚುನಾವಣೆ ಸಮಯದಲ್ಲಿ ಹೊರಗಿನಿಂದ ಬಂದವರನ್ನ ನಂಬಬೇಡಿ. ಸ್ಥಳೀಯ ನಾಯಕರನ್ನು ನಂಬಿ ಎಲ್ಲ ಪಕ್ಷಗಳ ನಾಯಕರಿಗೆ ಮತ ಹಾಕಿ ಗೆಲ್ಲಿಸಿದ್ದೀರಾ, ಹಾಗೆ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ಹೇಳಿದರು. ನೀವು ಒಂದು ಚುನಾವಣಾ ರಂಗಕ್ಕೆ ಧುಮುಕಿ ಕುಸ್ತಿ ಆಡೋಣ, ಈ ಜಾಗ ನನಗೆ ಹೆಂಗ್ ಸೇರಿದ್ದೋ ನಿನಗೂ ಹಂಗೆ ಸೇರಿದ್ದು, ನನಗೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ಯಾಕ್ರಿ ಬರ್ಬೇಕು ಈ ಹೊರಗ್ನವ್ರು ಅಂತ ನಾನು ಕೇಳ್ಕೊಳ್ತಾ ಇರೋದು. ನಮ್ ನಮ್ದು ಏನೋ ನಾವು ಮಾಡ್ಕೊಳ್ತೀವ್ರಿ, ನಮ್ಮ ಮನೆಯಲ್ಲಿ ಮುದ್ದೆನ ನಾವೇ ಮಾಡ್ಕೊಂಡು ತಿಂತೀವಿ, ಪಕ್ಕದ ಮನೇದ್ ನಾವೇನು ಕೇಳಲ್ಲ. ನಿನ್ ಮನೆಯಲ್ಲಿ ನಿನ್ಗೆ ಇದಿದ್ರೆ ನೀನು ಏನು ಮುಷ್ಟಾನು ಭೋಜನ ಮಾಡು ತಿನ್ನು, ನಮ್ಮ ಮನೆಯಲ್ಲಿ ಮುದ್ದೆ ನಾವು ತಿನ್ಕೊಂಡಿರ್ತೀವಿ. ನಮ್ಮ ಮನೆಯಲ್ಲಿ ನಮ್ಗೇನ್ ಕುಡಿಯಕ್ಕೆ ಏನ್ ಕೊನೆಗೆ ಏನ್ ಪೆಪ್ಸಿ ಇಲ್ಲದೆ ಇದ್ರೆ ಬೇಡ, ಏನೋ ಒಂಚೂರು ನಾವು ಎಳ್ನೀರೋ ಪಾನಕನೋ ಕಾಫಿನೋ ಕುಟ್ಕೊಂಡು ನಮ್ ಜೀವನಗಳು ನಾವು ಮಾಡ್ಕೋತೀವಿ. ನಮ್ ಚುನಾವಣೆನು ನಾವೇ ಮಾಡ್ತೀವಿ, ನಮ್ಗೆ ಯಾರು ಬೇಕಾಗಿಲ್ಲ. ನಮ್ ಮನೆ ಅಡುಗೆ ನಾವು ಮಾಡ್ಕೊಂಡು ತಿಂತೀವಿ, ನಮ್ಮ ಹೊಲ ಗದ್ದೆನೆ ನಾವು ಕೃಷಿ ಮಾಡ್ಕೊಂಡು ನಾವು ಬದುಕ್ತೀವಿ, ನಮ್ಮ ಸಹಕಾರ ಹಾಲು ನಾವು ಕರ್ಕೊಂಡು ನಾವು ಮಾರ್ಕೊಂಡು ನೆಮ್ಮದಿಯಿಂದ ಬದುಕ್ತೀವಿ. ನಮ್ ಚುನಾವಣೆ ಮಾತ್ರ ಯಾರು ಮಾಡ್ಬೇಕು, ನಾವೇ ಮಾಡ್ಬೇಕು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ನಾಗಭೂಷಣ್ ರಾವ್, ಬಿಜೆಪಿ ಪಕ್ಷದ ಅಧ್ಯಕ್ಷ ರಮೇಶ್ ರಾವ್ ಶೆಲ್ಕೆ, ಮುಖಂಡ ಮೃತ್ಯುಂಜಯ ಜಯಣ್ಣ, ನವೀನ್ ಶರ್ಮಾ ಹಾಗೂ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪತ್ರಕರ್ತರ ಭವನದಲ್ಲಿ ತಾಲೂಕು ದಲಿತ ಪರ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ದಲಿತ ಸಂಘಟನೆಯ ಅಧ್ಯಕ್ಷ ಮುದುಗಿರೆ ಚನ್ನಪ್ಪ ಮಾತನಾಡಿ, ನಾವು ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ಬಂದಿದ್ದೇವೆ. ಕಳೆದ 25 ವರ್ಷಗಳಿಂದ ತಾಲೂಕಿನಲ್ಲಿ ಯಾವುದೇ ರೀತಿಯ ಸಮುದಾಯಕ್ಕೆ ಅಭಿವೃದ್ಧಿ ಮಾಡಿಲ್ಲ. ನಿರುದ್ಯೋಗ ಸಮಸ್ಯೆ ತಾಲೂಕಿನಾದ್ಯಂತ ತಾಂಡವಾಡುತ್ತಿದೆ. ನಮ್ಮ ಮತಗಳನ್ನ ಪಡೆದು ಗೆದ್ದಂತಹ ಶಾಸಕರು ನಮಗೆ ಯಾವುದೇ ರೀತಿಯ ಅನುಕೂಲ ಮಾಡಿಕೊಟ್ಟಿಲ್ಲ. ದಲಿತ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹದ ಮೂಲಕ ರಾಜಕಾರಣಕ್ಕೆ ಬಂದಂತಹ ನಾಯಕ ಕೆಎಚ್ ಪುಟ್ಟಸ್ವಾಮಿ ಗೌಡರಿಗೆ ನಮ್ಮ ಬೆಂಬಲ ಸೂಚಿಸುತ್ತೇವೆ ಎಂದರು. ಈ ದಲಿತರು 25 ವರ್ಷಗಳಿಂದ ಗೆಲ್ಲಿಸ್ತಾರೆ. ಈ 25 ವರ್ಷಗಳಿಂದ ನಮ್ಮ ಗೆದ್ದಂಥ ಇಲ್ಲಿ ಶಾಸಕರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಜನಾಂಗಕ್ಕೆ ಮಾಡಲಿಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಉದ್ಯೋಗಗಳನ್ನು ಕಲ್ಪಿಸೋದಕ್ಕೆ ಅವರಿಂದ ಆಗಲಿಲ್ಲ. ಇನ್ನು ನಿರುದ್ಯೋಗ ಇಲ್ಲಿ ನಮ್ಮ ತಾಲೂಕಲ್ಲಿ ತಾಂಡವಾಡ್ತಾ ಇದೆ, ಆದರೂ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹಾಕಲಿಲ್ಲ. ಹೀಗೆ ಹೇಳ್ತಾ ಹೋದರೆ ಸುಮಾರಿದ್ದಾವೆ. 25 ವರ್ಷಗಳ ಅವರ ರಾಜಕೀಯ ಜೀವನ ಒಂದು ಸಾರಿ ವಿಸ್ತಾರವಾಗಿ ನೋಡ್ತಾ ಹೋದರೆ ಇದು ಶೂನ್ಯ ಅಂತ ಕಾಣಿಸ್ತದೆ. ಬರೇ ನಮ್ಮ ಓಟೆಗಳನ್ನು ತಗೊಂಡು ಅವರು ಅಧಿಕಾರವನ್ನು ಚಲಾಯಿಸ್ತಾ ಈ ತಾಲೂಕಿನ ಆಡಳಿತವನ್ನು ನಡೆಸಿದರು. ದಲಿತ ಮುಖಂಡ ಬಿಕೆ ನರಸಿಂಹಮೂರ್ತಿ ಮಾತನಾಡಿ, 2023 ವಿಧಾನಸಭೆ ಚುನಾವಣೆಯ ಅಂಗವಾಗಿ ರಾಜ್ಯದ ವಿವಿಧ ತಾಲೂಕಿಗೆ ಹೋಲಿಸಿಕೊಂಡರೆ ಗೌರಿಬಿದನೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದವೆ. ಕೇವಲ 15% ಇರುವ ವ್ಯಕ್ತಿಗಳ ಸಮುದಾಯದವರು ಸುಮಾರು ವರ್ಷಗಳಿಂದ ತಮ್ಮ ಅಧಿಕಾರವನ್ನು ಚಲಾಯಿಸಿಕೊಂಡು ಬರುತ್ತಿದ್ದಾರೆ. ಮತ ನಮ್ಮದು ಅಧಿಕಾರ ಅವರು ನಡೆಸುತ್ತಿದ್ದಾರೆ. ಇವರು ನಮ್ಮನ್ನ ಮತ ಬ್ಯಾಂಕ್ಗಾಗಿ ಪರಿವರ್ತಿಸಿಕೊಂಡಿದ್ದು ಇವರಿಗೆ ದಲಿತ ಮತಗಳು ಬೇಕು ಅಷ್ಟೇ. ದಲಿತರ ಅಭಿವೃದ್ಧಿ, ದಲಿತರ ಏಳಿಗೆಗೆ ಇದುವರೆಗೂ ಯಾವುದೇ ಪಕ್ಷದ ಶಾಸಕರಾದರೂ ದಲಿತರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಕಿಡಿಕಾರಿದ್ರು. ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರು, ನಿಮ್ಗೆ ಎಷ್ಟು ಜನ ದಲಿತರು ಬೆಂಬಲ ಇದ್ದಾರೆ ಸರ್ ಅಂತ ಯಾವ್ದೋ ಒಂದು ಕೇಬಲ್ ವಿಚಾರದಲ್ಲಿ ತೊಂಡೆಬಾವಿ ಒಂದು ಪೆಟ್ರೋಲ್ ಪಂಪ್ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರು ಆಯ್ಕೊತಿರ್ತಕ್ಕಂಥವ್ರು ಅಂತ ಅಂತಕ್ಕಂಥ ನಮ್ಮನ್ನು ಅವಮಾನ ಮಾಡಿ ಅವಹೇಳನಕಾರಿಯಾಗಿ ಮಾತಾಡಿದರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಎಲ್ಲ ಟಿ ವಿ ಚಾನಲ್ ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣ ತಾಂಡವಾಡ್ತಾ ಇದೆ.
ಸೊ ಅಂದ್ರಿಂದ ನಮ್ಗೆ ಇವತ್ತಿಗೂ ಸಹ ತೊಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಫೈಜು ಇಟ್ ಇಸ್ ಮೈ ಸ್ವಾಭಿಮಾನಿ ಪ್ರಶ್ನೆ ಇದು ನಮ್ಗೆ ಸ್ವಾಭಿಮಾನಿ ಪ್ರಶ್ನೆ ಆಗಿದೆ ನಮ್ಮ ದಲಿತರಿಗೆ. ಯಾಕೆಂದ್ರೆ ನಮ್ಮಲ್ಲಿ ವಿದ್ಯಾವಂತರಿದ್ದೇವೆ, ಸುಮಾರು 40-45 ಜನ ವಕೀಲರಿದ್ದೇವೆ, ಸುಮಾರು ಜನ ಮಾಸ್ಟರ್ ಡಿಗ್ರಿ ಮಾಡಿದಂತ ವ್ಯಕ್ತಿ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಆದ್ರೂ ಸಹಿತ ಕಡೆಗಣಿಸಿದ್ದಾರೆ. ಈಗ ಹೇಳ್ಬೇಕಾದ್ರೆ ನಮಗೆ ಎಷ್ಟು ಕಮಿಟಿಯಲ್ಲಿ ದಲಿತರಿಗೆ ನಮ್ಮ ದಲಿತರಿಗೆ ಮೆಂಬರ್ ಮಾಡಿದ್ದಾರೆ, ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದಾರ, ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿಲ್ಲ, ಬೇರೆ ದರಖಾಸ್ತು ಎಲ್ಲ ಮಾಡಿದಾರ ಮಾಡಿಲ್ಲ, ಅಥವಾ ಒಬ್ಬ ಕೇವಲ ನಗರಸಭೆಗಾಗಲಿ ಒಂದು ನಾಮಿನೇಷನ್ ಕೌನ್ಸಿಲ್ ಏನೇನು ಮಾಡಿದಾರ ಮಾಡಿಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಕೇವಲ ನಮ್ಮ ಮತ ಬೇಕು, ನಮಗೆ ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಒಂದು ಏಳಿಗೆ ಇದೆ, ನಾವು ಚೆನ್ನಾಗಿರ್ತಕ್ಕಂಥ ಸಮಾಜದಲ್ಲಿ ಸಮಾನವಾದಿಯಾಗಿರತಕ್ಕಂಥದ್ದು ಸಹಿಸೋದಕ್ಕಿರತಕ್ಕಂಥ ಭಾವನೆ ಇಲ್ಲ ಅವರಲ್ಲಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರಾದ ಕಲಿ ನಾಯಕನಹಳ್ಳಿ ಮುನಿಯಪ್ಪ, ನಂಜುಂಡಪ್ಪ, ರಂಗಪ್ಪ, ಜೀವಿಕಾ ನಾರಾಯಣಪ್ಪ ಇತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನೆಲಮಂಗಲದಿಂದ ಮಧುಗಿರಿ ಕ್ಷೇತ್ರಕ್ಕೆ ತೆರಳುವ ಮಾರ್ಗ ಮಧ್ಯೆ ದಾಬಸ್ಪೇಟೆಗೆ ಭೇಟಿ ನೀಡಿದ ಜಮೀರ್ ಅಹಮದ್ಗೆ ನೂರಾರು ಕಾರ್ಯಕರ್ತರು ಮತ್ತು ಮುಸ್ಲಿಂ ಬಾಂಧವರಿಂದ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಜಮೀರ್ ಅಹಮದ್ ಮಾತನಾಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ, ಜನರೆಲ್ಲ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಲಿ ಎಂದು ಬಯಸುತ್ತಿದ್ದಾರೆ. ನಮಗೂ ಆಸೆ ಇದೆ, ನಾನು ಮೊದಲಿನಿಂದಲೂ ಸಿದ್ದರಾಮಯ್ಯ ಸಿಎಂ ಆಗಲಿ ಎಂದು ಬಯಸುತ್ತಿದ್ದೆ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ವಿಚಾರ, ಈಗಿರುವ ಶೇಕಡ 4% ಅಲ್ಪಸಂಖ್ಯಾತ ಮೀಸಲಾತಿ ಹಾಗೆಯೇ ಉಳಿಸಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾದಾಗ ಸರ್ಕಾರ ನೀಡಿದ್ದ ಮೀಸಲಾತಿ ಮುಂದುವರಿಸಿ ಎಂದು ತಿಳಿಸಿದರು. ಅದೇ ತರ ಮುಸ್ಲಿಮರನ್ನು ಕೂಡ ಸಿಎಂ ಮಾಡಬೇಕು ಅನ್ನೋ ಕೂಗನ್ನ ಇಲ್ಲಿನ ಸ್ಥಳೀಯ ಮುಖಂಡರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ಎಲ್ಲರಿಗೂ ಆಸೆ ಇರೋದಲ್ಲ, ಅಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ರಾಜ್ಯದಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೀನಿ, ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ರೆ ಇನ್ಕ್ಲೂಡಿಂಗ್ ನಮ್ಮ ಮುಸಲ್ಮಾನಲ್ಲೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕಂತಾರೆ. ನನ್ನ ಅಭಿಮಾನಿಗಳು ಹೇಳ್ತಾರೆ, ಒಪ್ಕೊಂತೀನಿ ನನಗೆ ಅಂದರೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ವರ್ಗವರು, ಎಲ್ಲ ಸಮಾಜದವರು ಅಂದರೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕಂತ ಜನ ಬಯಸ್ತವ್ರೆ. ಅಂದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಯಾರು ಏನು ಮಾತಾಡೋಂಗಿಲ್ಲ. ನಮ್ಮ ಅಭಿಪ್ರಾಯ ಹೇಳ್ಬೋದು, ನನ್ನ ಅಭಿಪ್ರಾಯ ಹೇಳ್ಬೋದು, ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇನೆ ಅಂದರೆ ಇಲ್ಲ ಇಲ್ಲ ನಾನು ಹೇಳ್ತಿಲ್ಲ, ನನ್ನ ಅಭಿಪ್ರಾಯ ಅವತ್ತೇನಿತ್ತು ಇವತ್ತು ಅದೇ ಇರೋದು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಯಾರು ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಏನು ಹೈಕಮಾಂಡ್ ತೀರ್ಮಾನ ಅದಕ್ಕೆ ನಾವು ಬತ್ತ. ಈಗ ಅಲ್ಲಿ ಏನಾಗಿದೆ, ವರ್ಣಾದಲ್ಲಿ ಸಿದ್ದರಾಮಯ್ಯನ ಸೋಲಿಸಲೇಬೇಕಂತ ಹೇಳ್ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದ್ದಾರೆ. ಹೋದ ಸತಿನೂ ಒಂದಾಗ್ಬಿಟ್ಟು ಡಾಕ್ಟರ್ ಇತೀಂದ್ರ ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದರು. ಎಷ್ಟು ಲೀಡಲ್ಲಿ ಗೆದ್ದರು? 59 ಲೀಡ್. ನನ್ನ ಅನಿಸಿಕೆ ಈ ಬಾರಿ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರದ ಮತದಾರರು. ಇವತ್ತು ನನ್ನ ಅನಿಸಿಕೆ ಸಿದ್ದರಾಮಯ್ಯ ಅವರೇ ಇತಿಹಾಸ ಕ್ರಿಯೇಟ್ ಮಾಡ್ತಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಕನಿಷ್ಠ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಚಿಂತಾಮಣಿ ನಗರದಲ್ಲಿ ಹಲವು ದಶಕಗಳಿಂದ ಎಂಸಿ ಆಂಜನೇಯ ರೆಡ್ಡಿ ಕುಟುಂಬದೊಂದಿಗೆ ಗುರುತಿಸಿಕೊಂಡಿದ್ದ ಚಿನ್ನಸಂದ್ರ ಗ್ರಾಮದ ಅಫ್ಸರ್ ಪಾಷಾ ಕುಟುಂಬ ಎಂಸಿ ಸುಧಾಕರ್ ಬಣ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸತತವಾಗಿ ಹಲವು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇಡೀ ಗ್ರಾಮ ಪಂಚಾಯಿತಿಯನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಜನರ ಸೇವೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಅಪಾರ ಜನ ಬೆಂಬಲವನ್ನ ಪಡೆಯುತ್ತಿದ್ದ ಸುಲ್ತಾನ್ ಶರೀಫ್ ರವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಜೆಡಿಎಸ್ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ. ಇನ್ನು ಸುಲ್ತಾನ್ ಶರೀಫ್ ರವರೊಂದಿಗೆ ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷ ಸೇರಿದ 11 ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ 2000ಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅಭಿನಂದಿಸಿ ಪಕ್ಷದ ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆಯಲ್ಲಿ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರನ್ನ ಸುಲ್ತಾನ್ ಶರೀಫ್ ಮತ್ತು ಗ್ರಾಮಸ್ಥರು ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಹೂಚಲ್ಲಿ ಸ್ವಾಗತಿಸಿ ದರ್ಗಾದಲ್ಲಿ ಪೂಜೆ ಸಲ್ಲಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.